ಸತತವಾಗಿ ಎರಡು ಬಾರಿ ಯಾರಿಗೂ ಕಾಲ್ ಮಾಡಬೇಡಿ. ನಿಮ್ಮ ಕರೆಯನ್ನು ಸ್ವೀಕರಿಸದಿದ್ದರೆ ಈ ಸಮಯದಲ್ಲಿ ಅವರಿಗೆ ಬೇರೆ ಕೆಲಸವಿದೆ ಎಂದು ಭಾವಿಸಿ. ನೀವು ಇನ್ನೂ ಮದುವೆಯಾಗಿಲ್ಲವೇ ಅಥವಾ ನಿಮಗೆ ಇನ್ನೂ ಮಕ್ಕಳು ಇಲ್ಲವೇ? ಈ ತರಹದ ವಿಚಿತ್ರ ಪ್ರಶ್ನೆಗಳನ್ನು ಯಾವತ್ತಿಗೂ ಯಾರಿಗೂ ಕೇಳಬೇಡಿ. ಹಿರಿಯರು ಅಥವಾ ಕಿರಿಯರು ಯಾರೊಂದಿಗಾದರೂ ಒಳ್ಳೆಯವರಾಗಿರಿ. ನಿಮಗೆ ಯಾರಾದರೂ ಹೋಟೆಲ್ಗೆ ಊಟಕ್ಕೆ ಕರೆದುಕೊಂಡು ಹೋದಾಗ ಎಂದಿಗೂ ನೀವು ಆರ್ಡರ್ ಮಾಡಬೇಡಿ. ನಿಮಗಾಗಿ ಅವರಿಗೆ ಆರ್ಡರ್ ಮಾಡಲು ಹೇಳಿ. ಒಬ್ಬೊಬ್ಬರದು ಒಂದೊಂದು ದೃಷ್ಟಿಕೋನ. ಒಂದು ಕಡೆಯಿಂದ ಬರುವ ಜನರಿಗೆ 9 ಎಂದು ಕಾಣಿಸಿದರೆ ಇನ್ನೊಂದು ಕಡೆಯಿಂದ 6 ಎಂದು ಕಾಣಿಸುತ್ತದೆ. ಜನರೊಂದಿಗೆ ಮಾತನಾಡುವಾಗ ಅವರ ಮಾತನ್ನು ಹೇಳಲು ಅವಕಾಶ ಮಾಡಿಕೊಡಿ. ಇನ್ನೊಬ್ಬರಿಗೆ ನಿಮ್ಮ ತಮಾಷೆಯಿಂದ ಖುಷಿ ಆಗಿಲ್ಲವೆಂದರೆ ಅದನ್ನು ನಿಲ್ಲಿಸಿ. ಯಾರಾದರೂ ಸಹಾಯ ಮಾಡಿದಾಗ ಧನ್ಯವಾದ ಹೇಳಿ. ಯಾರೊಬ್ಬರ ತೂಕದ ಬಗ್ಗೆ ಕಾಮೆಂಟ್ ಮಾಡಬೇಡಿ. ಯಾರಾದರೂ ತಮ್ಮ ಮೊಬೈಲ್ ಕೊಟ್ಟಾಗ ಲೆಫ್ಟ್ ರೈಟ್ ಸ್ವಿಪ್ ಮಾಡಬೇಡಿ. ನಿಮ್ಮೊಂದಿಗೆ ಯಾರಾದರೂ ಮಾತನಾಡುವಾಗ ಫೋನ್ ನೋಡಬೇಡಿ. ಎಂದಿಗೂ ಅಪೇಕ್ಷಿಸದ ಸಲಹೆ ನೀಡಬೇಡಿ. ಯಾರನ್ನಾದರೂ ಭೇಟಿಯಾದಾಗ ವಯಸ್ಸು, ಸಂಬಳ, ವ್ಯವಹಾರದ ಬಗ್ಗೆ ಕೇಳಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.